ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ಸಾರಿಕಾ ರಾಜ್ ಅರಸ್. ಕನ್ನಡ ಧಾರಾವಾಹಿಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಸಾರಿಕಾ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಂಡ ನನ್ನರಸಿ ರಾಧೆ ಸೀರಿಯಲ್ನಲ್ಲಿ ವಿಲನ್ ಆಗಿ ಸಾರಿಕಾ ಅವರು ಅಭಿನಯಿಸಿದ್ದರು. ವಿಲನ್ ಪಾತ್ರಗಳಲ್ಲಿ ನನ್ನನ್ನು ನೋಡಿ ನೋಡಿ ನಾನು ಎಲ್ಲೇ ಹೋದರೂ ನನ್ನ ಬಳಿ ಮಾತನಾಡಲು ಜನ ಹೆದರುತ್ತಾರೆ ಎನ್ನುತ್ತಾರೆ ಸಾರಿಕಾ. ವಿಲನ್ ಪಾತ್ರಗಳಿಂದಾಗಿ ತುಂಬಾ ನೋವು ಕೊಡೋದು ಏನು ಅಂದ್ರೆ, ಮಕ್ಕಳು ಕೂಡ ನನ್ನ ಬಳಿ ಬರಲ್ಲ, ನನ್ನನ್ನು ನೋಡಿದ್ರೆ ಮಕ್ಕಳು ಹೆದರುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಸಾರಿಕಾ. ಮುಂಚೆ ನನ್ನ ಮಗಳು ಕೂಡ ವಿಲನ್ ರೋಲ್ ಮಾಡಬೇಡ ಅಂತ ಹೇಳುತ್ತಿದ್ದಳು, ಆದ್ರೀಗ ಅವಳಿಗೆ ಪಾತ್ರ ನಟನೆ ಅನ್ನೋದು ಅರ್ಥವಾಗಿದೆ, ಹೀಗಾಗಿ ನನ್ನೆಲ್ಲಾ ಪಾತ್ರಗಳನ್ನ ಅವಳು ಎಂಜಾಯ್ ಮಾಡುತ್ತಾಳೆ ಅಂದಿದ್ದಾರೆ ಸಾರಿಕಾ. ತಮ್ಮ ವೃತ್ತಿ ಜೀವನದಲ್ಲಿ ಸಾರಿಕಾ ಅವರು ಎಲ್ಲಾ ರೀತಿಯ ಪಾತ್ರಗಳನ್ನ ನಿಭಾಯಿಸಿದ್ದಾರೆ, ಆದರೆ ಅವರಿಗೆ ಖ್ಯಾತಿ ಕೊಟ್ಟಿರೋದು ವಿಲನ್ ರೋಲ್ಗಳೇ. ಉಸಿರು ಇರೋವರೆಗೂ ಆಕ್ಟಿಂಗ್ ಮಾಡಬೇಕು ಅನ್ನೋದು ನನ್ನ ಆಸೆ ಎಂದಿದ್ದಾರೆ ಸಾರಿಕಾ. ಚಿಕ್ಕ ವಯಸ್ಸಿಗೆ ಅಂದ್ರೆ 8ನೇ ವರ್ಷ ವಯಸ್ಸಲ್ಲಿರುವಾಗಲೇ ಬಣ್ಣದ ಲೋಕಕ್ಕೆ ಸಾರಿಕಾ ಕಾಲಿಟ್ಟರು. ಸಾರಿಕಾ ನಟಿಸಿದ ಮೊದಲ ಸೀರಿಯಲ್ ಹಿಂದಿಯ ಗಂಗಾ. 33 ವರ್ಷಗಳ ವೃತ್ತಿ ಜೀವನದಲ್ಲಿ 400ಕ್ಕೂ ಅಧಿಕ ಸೀರಿಯಲ್, 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸಾರಿಕಾ ಮಿಂಚಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.